ನಮ್ಮ ಜೊತೆ ಸಿದ್ದರಾಮಯ್ಯ ಅತ್ಯಾಪ್ತರಾದಂತಹ ಜಮೀರ್ ಅಹಮದ್ ಖಾನ್ ಅವರೇ ಬನ್ನಿ ಮಾತಾಡ್ತಾನ ಸರ್. ಪ್ರಮುಖವಾಗಿ ಇವತ್ತು ಜನ ನಿರೀಕ್ಷೆ ಮಾಡಿದ್ರ ನಾವು ನಿರೀಕ್ಷೆ ಮಾಡಿರಲಿಲ್ಲ. ನಾವು ಏನೋ ಒಂದು 7-8 ಲಕ್ಷ ಜನ ಬರ್ಬೋದು ಅಂತ ನಾವು ನಿರೀಕ್ಷೆ ಮಾಡಿದ್ವು. ಈ ಜನಸಾಗರ ನೋಡಿದ್ರೆ ನಮಗೆ ಆಶ್ಚರ್ಯ ಆಗ್ತಾ ಇದೆ. ನಿಮ್ಮ ಮಾಧ್ಯಮ ಮುಖಾಂತರ ನಾನು ಸಿದ್ದರಾಮಯ್ಯ ಅವರ ಅಭಿಮಾನಿಗಳಿಗೆ ಹೃದಯದಿಂದ ಧನ್ಯವಾದಗಳು ತಿಳಿಸುತ್ತೇನೆ. ನನ್ನ ಅನಿಸಿಕೆ ಇದು ಒಂಥರ ಹಿಸ್ಟ್ರಿ ಕ್ರಿಯೇಟ್ ಆಗಿದೆ. ಎಷ್ಟು ಜನ ಸೇರಿರ್ಬೋದು? ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ಇವತ್ತು ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದಾರೆ. ನಾವು ನಿರೀಕ್ಷೆ ಇಟ್ಟಿದೆ 7-8 ಲಕ್ಷ ಜನ ಅಂತ. ನನ್ನ ಅನಿಸಿಕೆ ಕನಿಷ್ಠ ಒಂದು 15-20 ಲಕ್ಷ ಜನ ಬಂದಿರಬಹುದು ಅಂತಂದ್ರೆ ಏನಿಗಂದ್ರೆ ನನಗೇನೆ ನಾನು ಇಲ್ಲಿ ದಾವಣಗೆರೆ ಬಂದ ರಾತ್ರಿ ಹಾಲ್ಟ್ ಆಗಿದೆ. ನಾನು ಇಲ್ಲಿ ರಿಸಾರ್ಟ್ ಬರಕ್ಕೆ 2.5 ಗಂಟೆ ತಾಸು ತಗೊಂಡು ನನಗೇನೆ ಎಲ್ಲಿ ನೋಡಿದ್ರು ಜನ 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 ಅಂತ. ಅದೇ ಸಿದ್ದರಾಮಯ್ಯ ಅದೇ ಸಿದ್ದರಾಮಯ್ಯ ಅದೇ ಸಿದ್ದರಾಮಯ್ಯ. ಮತ್ತೊಂದು ಮಾತು, ಇಲ್ಲಿ ಬರುವಂತ ಕಾರ್ಯಕರ್ತರು ಇರಬಹುದು ಅಭಿಮಾನಿಗಳು ಇರಬಹುದು, 2023ಕ್ಕೆ ಸಿದ್ದರಾಮಯ್ಯ ಅವರು ಮತ್ತೆ ಸಿಎಂ ಆಗಬೇಕು. ಈಗ ನಾನು ಮಾಧ್ಯಮದಲ್ಲಿ ಬಹಳ ಸತಿ ಹೇಳಿದ್ದೀನಿ, ನಾನು ರಾಜ್ಯದಲ್ಲಿ ಪ್ರವಾಸ ಮಾಡುವಾಗ ಜನಗಳು ಅಭಿಪ್ರಾಯ ನಾನು ಮಾಧ್ಯಮದಲ್ಲಿ ಹೇಳಿದ್ದೀನಿ, ತಿರ್ಗಾ ರಿಪೀಟ್ ಮಾಡೋದು ಬೇಕಾಗಿಲ್ಲ. ಜನ ಬಯಸ್ತಾರೆ ಅಂದ್ರೆ ನಮ್ಮ ಪಕ್ಷ. ನಿಮ್ಮ ಕೃಷಿ ಭೂಮಿಯಿಂದ ಪ್ರತಿನಿತ್ಯವೂ ಆದಾಯ ಬರಬೇಕಾ? ಸಾಧಕರು ಹೇಳಿಕೊಡ್, ತಡ ಮಾಡಬೇಡಿ. ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಹೈಕಮಾಂಡ್ ಪಕ್ಷ, ನಮ್ಮ ನಾಯಕಿ ಆದಂತಹ ಸೋನಿಯಾ ಗಾಂಧಿ ಅವರು, ನಮ್ಮ ನಾಯಕರಾದಂತ ರಾಹುಲ್ ಗಾಂಧಿ ಅವರು ತೀರ್ಮಾನ ಮಾಡಬೇಕಾಗಿರೋದು. ನಮ್ಮ ಅಭಿಪ್ರಾಯ ಜನಗಳ ಅಭಿಪ್ರಾಯ ಹೇಳಿದ್ದೀವಿ ನಾವು. ಶಕ್ತಿ ಪ್ರದರ್ಶನ ತರಿದು ಅವರ ಅಭಿಮಾನಿಗಳು ಒತ್ತಡ ಮಾಡಿ ನಮ್ಮ ನಾಯಕರಾದಂತ ಸಿದ್ದರಾಮಯ್ಯ ಅವರಿಗೆ ಈ ಕಾರ್ಯಕ್ರಮ ಮಾಡಲೇಬೇಕಂತ ಒತ್ತಡ ಮಾಡಿ ಒಪ್ಪಿಸಿದ್ರು. ನೀವು ಸೇರಿದಂತೆ ಕೆಲ ನಾಯಕರು ಕೂಡ ಒಪ್ಪಿಸಿದ್ರು, ಯಾಕಂದ್ರೆ ಅವರು ಮಾಡಲ್ಲ ಅಂತ ಹೇಳಿ. ಹೌದು ಹೌದು, ಜನಗಳು ಈಗ ಅವರ ಅಭಿಮಾನಿಗಳು ಆಸೆ ಇತ್ತು, ಯಾವತ್ತೂ ಅವರು ಹುಟ್ಟಬ್ಬ ಆಚರಿಸಿಕೊಂಡಿಲ್ಲ. ಅವರು 45 ವರ್ಷದಿಂದ ರಾಜಕೀಯದಲ್ಲಿದ್ದಾರೆ. ನನ್ನ ಕಣ್ಣಂಗೆ ಇದುವರೆಗೂ ನಾನು ಅವ್ರು ಒಂದ್ ಕೇಟ್ ಕಟ್ ಮಾಡಿದ್ ನೋಡಿಲ್ಲ. ಹಾಗಾಗಿ ಒಂದು 75ನೇ ವರ್ಷ ಅಂತ ಹೇಳ್ಬಿಟ್ಟು ಅವ್ರ ಅಭಿಮಾನಿಗಳು ಒಂದು ಆಸೆ ಇಟ್ಟು ಈ ಕಾರ್ಯಕ್ರಮ ದಾವಣಗೆರೆ. ನಿಮ್ಮ ಕೃಷಿ ಭೂಮಿಯಿಂದ ಪ್ರತಿನಿತ್ಯವೂ ಆದಾಯ ಬರಬೇಕಾ? ಸಾಧಕರು ಹೇಳಿಕೊಡ್, ತಡ ಮಾಡಬೇಡಿ. ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.